ಸಚಿವ ಶ್ರೀರಾಮುಲು ಮೇಲೆ ಜನಾರ್ದನ್ ರೆಡ್ಡಿಗೆ ಮುನಿಸ್ ಯಾಕೆ ಆಪ್ತ ಸ್ನೇಹಿತ ಮೇಲೆ ಮುನಿಸಿಕೊಂಡಿರುವುದಕ್ಕೆ ರೆಡ್ಡಿಗಾರು ಬಳ್ಳಾರಿ ಜಿಲ್ಲೆಯ ರಾಜಕಾರಣದಲ್ಲಿ ಬೀಸುತ್ತ ಬಿರುಗಾಳಿ ಇವರಿಬ್ಬರಿನ ಮುನಿಸಿನ ಎಫೆಕ್ಟ್ ಬಳ್ಳಾರಿ ರಾಜಕಾರಣದ ಮೇಲೆ ಯಾವ ರೀತಿಯಾಗಿ ಆಗುತ್ತೆ ಜನಾರ್ದನ್ ರೆಡ್ಡಿ ಸಚಿವ ಶ್ರೀರಾಮುಲು ದೂರವಾಗ್ತಾರಾ ಗಣಿ ಜಿಲ್ಲೆಗೆ ಗಣಿ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹಲವಾರು ಚರ್ಚೆಗಳು ಸಚಿವ ಶ್ರೀರಾಮುಲು ಮೇಲೆ ಜನಾರ್ದನ್ ರೆಡ್ಡಿಗೆ ಮುನಿಸ್ ಯಾಕಿದೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು ಆಪ್ತ ಸ್ನೇಹಿತನ ಮೇಲೆ ಮುನಿಸಿಕೊಂಡಿದ್ಯಾಕೆ ರೆಡ್ಡಿಗಾರು ಬಳ್ಳಾರಿ ಜಿಲ್ಲೆಯ ರಾಜಕಾರಣದಲ್ಲಿ ಬೀಸುತ್ತಾ ಬಿರುಗಾಳಿ ಇವರಿಬ್ಬರ ಈ ಮುನಿಸಿನ ಎಫೆಕ್ಟ್ ಏನಿದೆ ಬಳ್ಳಾರಿ ರಾಜಕಾರಣದ ಮೇಲೆ ಬಿಜೆಪಿ ಪಕ್ಷದ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಜನಾರ್ದನ್ ರೆಡ್ಡಿ ಸಚಿವ ಶ್ರೀರಾಮುಲು ದೂರವಾಗ್ತಾರಾ ಗಣಿ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಹಲವಾರು ಚರ್ಚೆಗಳು ಈಗಾಗಲೇ ಕೇಳಿ ಬರ್ತಾ ಇವೆ ತೆರೆಮರೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಲೆಕ್ಷನ್ ಗೆ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಅಲ್ಲಿ ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹಾಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕಂಟೆಸ್ಟ್ ಮಾಡೋದಕ್ಕೆ ಮತ್ತೆ ರಾಜಕೀಯಕ್ಕೆ ರೀಎಂಟ್ರಿ ಕೊಡೋದಕ್ಕೆ ಅಖಾಡವನ್ನ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಇದರ ಎಫೆಕ್ಟ್ ಬಳ್ಳಾರಿಯ ಮೇಲೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡಿದೆ ಬಳ್ಳಾರಿ ಜಿಲ್ಲೆಯ ರಾಜಕೀಯ ಸಾಮ್ರಾಜ್ಯ ಕಟ್ಟಿದಂತ ಜನಾರ್ದನ್ ರೆಡ್ಡಿ ಆದರೆ ರೆಡ್ಡಿ ಜೈಲು ಸೇರಿದ ಬಳಿ ಆ ಸಾಮ್ರಾಜ್ಯದಲ್ಲಿ ಶ್ರೀರಾಮುಲು ಅವರು ಅಧಿಪತ್ಯವನ್ನ ಸಾಧಿಸಿದರು ಜನಾರ್ದನ್ ರೆಡ್ಡಿ ಸಾಮ್ರಾಜ್ಯದಲ್ಲಿ ಅಧಿಪತಿಯಾಗಿ ಶ್ರೀರಾಮುಲು ಅವರು ಮೆರೆದರು ಇವರಿಬ್ಬರು ಈ ಹಿಂದಿನ ಸಂದರ್ಭದಲ್ಲಿ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಜೈಲು ಸೇರುವ ಮುಂಚೆ ತುಂಬಾನೇ ಚೆನ್ನಾಗಿದ್ರು ಅನ್ಯೋನ್ಯತೆಯಿಂದ ಇದ್ದರು ಒಂದು ರೀತಿ ಅಣ್ಣ ತಮ್ಮನ ತರಹ ಇದ್ದರು ಸೋ ಈಗ ಏನಾಯ್ತು ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ ಹಾಗಾದ್ರೆ ಇವರಿಬ್ಬರು ಮತ್ತೆ ಒಂದಾಗ್ತಾರಾ ಈ ಮುನಿಸು ಮತ್ತೆ ಕಂಟಿನ್ಯೂ ಆಗುತ್ತಾ ಬಿಜೆಪಿಯಲ್ಲಂತೂ ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿಸಿಕೊಳ್ಳಲ್ಲ ಅಂತ ಹೇಳಿ ಉನ್ನತದ ನಾಯಕರು ಈಗಾಗಲೇ ಶ್ರೀರಾಮುಲು ಅವರಿಗೆ ಹೇಳಿದ್ದಾರೆ ಶ್ರೀರಾಮುಲು ಅವರಿಗೆ ರೆಡ್ಡಿಯಿಂದ ಅಂತರ ಕಾಯ್ದುಕೊಳ್ಳೋದಕ್ಕೂ ಕೂಡ ಹೇಳಿದ್ದಾರೆ ಸೊ ಇದೆಲ್ಲದರ ಎಫೆಕ್ಟ್ ಇವರಿಬ್ಬರ ದೋಸ್ತಿ ಮೇಲೆ ಯಾವ ರೀತಿಯಾಗಿ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿ ರಾಜಕಾರಣದ ಮೇಲೆ ಇದರ ಎಫೆಕ್ಟ್ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಇದೆ ನಮ್ಮವರೇ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒಂದು ಬಹಿರಂಗ ಸಭೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನು ನೀಡಿದರು ಈ ಹೇಳಿಕೆಯನ್ನು ಕೊಡುವ ಮೂಲಕ ಸಾಕಷ್ಟು ಚರ್ಚೆಗಳನ್ನು ಮತ್ತೆ ಅವರು ಹುಟ್ಟು ಹಾಕಿದರು ಸೊ ಹಾಗಾಗಿ ಏನು ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅವರ ಮುಂದಿನ ಪ್ಲ್ಯಾನ್ ಏನು ರಾಮುಲು ಅವರಂತೂ ಜನಾರ್ದನ್ ರೆಡ್ಡಿ ಅವರಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ ಯಾಕಂದರೆ ಅವರಿಗೆ ಹೈಕಮಾಂಡ್ ನಾಯಕರೇ ಅಂತರ ಕಾಯ್ದುಕೊಳ್ಳೋದಕ್ಕೆ ಹೇಳಿದ್ದಾರೆ ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ನೆಕ್ಸ್ಟ್ ಪ್ಲ್ಯಾನ್ ಏನು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡಿದೆ ಜನಾರ್ದನ್ ರೆಡ್ಡಿ ಸಾಮ್ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಅಧಿಪತಿಯಾಗಿ ಮರೆದರು ಇದೆಲ್ಲದರ ಸಿಟ್ಟನ್ನು ಈಗ ವ್ಯಕ್ತಪಡಿಸ್ತಾರಾ ಜನಾರ್ದನ್ ರೆಡ್ಡಿ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ ಈಗ ಜಿಲ್ಲೆಗೆ ಮತ್ತೆ ರೆಡ್ಡಿ ವಾಪಸ್ ಆಗಿರೋದ್ರಿಂದ ತಮ್ಮ ಕೋಟೆಯ ಮೇಲೆ ಕಣ್ಣಿಟ್ಟಿದ್ದಾರೆ ತಾವು ಕಟ್ಟಿದ ಸಾಮ್ರಾಜ್ಯವನ್ನು ವಾಪಸ್ ಪಡೆಯುವುದಕ್ಕೆ ಕಸರತ್ತು ಕೂಡ ಅವರು ನಡೆಸ್ತಾ ಇದ್ದಾರೆ ತೆರೆಮರೆಯಲ್ಲೇ ಇದಕ್ಕೋಸ್ಕರ ಪ್ರಿಪ್ರೇಷನ್ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ನಡೆ ಏನು ಜನಾರ್ದನ್ ರೆಡ್ಡಿ ಅವರ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ ಇಂಥ ಸಂದರ್ಭದಲ್ಲೇ ಹೊಸ ಪಕ್ಷ ಕಟ್ಬಿಡ್ತಾರಾ ಅನ್ನುವಂತಹ ಹಲವಾರು ಚರ್ಚೆಗಳು ಕೂಡ ಶುರುವಾಗ್ಬಿಟ್ಟಿದೆ ಅದಕ್ಕಂತಾನೇ ಜನಾರ್ದನ್ ರೆಡ್ಡಿ ಅವರು ಪ್ರಿಪ್ರೇಷನ್ ಕೂಡ ಮಾಡ್ತಾ ಇದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಎಫೆಕ್ಟ್ ಬಿಜೆಪಿಯ ಮೇಲೆ ಬಳ್ಳಾರಿ ರಾಜಕಾರಣದ ಮೇಲೆ ಶ್ರೀರಾಮುಲು ಅವರ ರಾಜಕೀಯ ಜೀವನದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಇದೆ ಆಪ್ತ ಸ್ನೇಹಿತನ ಮೇಲೆ ಮುನಿಸಿಕೊಂಡಿದ್ದಾದರೂ ಯಾಕೆ ರೆಡ್ಡಿಗಾರು ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡುತ್ತೆ ಯಾಕಂದರೆ ಸಾಮಾನ್ಯವಾಗಿ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರನ್ನ ನೋಡಿದ್ದು ಅಣ್ಣ ತಮ್ಮಂದಿರಂತೆ ಒಳ್ಳೆಯ ಸ್ನೇಹಿತರಂತೆ ಇವರಿಬ್ಬರನ್ನ ರಾಜಕಾರಣದಲ್ಲಿ ಹಲವಾರು ವರ್ಷ ನೋಡ್ಕೊಂಡು ಬಂದಿದ್ದೀವಿ ಈಗ 2023 ವಿಧಾನಸಭಾ ಎಲೆಕ್ಷನ್ ಹತ್ತಿರವಾಗ್ತಾ ಇದ್ದಂತೆ ಇವರಿಬ್ಬರು ದೂರವಾಗಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಇವರಿಬ್ಬರು ದೂರವಾಗಿರೋದು ಒಂದ್ ಕಡೆ ಆದರೆ ಇದರ ಎಫೆಕ್ಟ್ ಯಾವ ರೀತಿಯಾಗಿ ಬೀರುತ್ತೆ ರಾಜಕೀಯದ ಮೇಲೆ ಬಳ್ಳಾರಿಯ ಮೇಲೆ ಅನ್ನುವಂತಹ ಕುತೂಹಲ ಕೂಡ ಇದೆ ಜನಾರ್ದನ್ ರೆಡ್ಡಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಪ್ರಶ್ನೆ
ಕೂಡ ಕಾಣ್ತಾ ಇದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡಿಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಶಿವಾನಂದ್, ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರ ಮೇಲೆ ಮುನಿಸಿಕೊಂಡಿದ್ ಯಾಕೆ ಅನ್ನುವಂತಹ ಬಹು ದೊಡ್ಡ ಪ್ರಶ್ನೆ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು. ಈ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ ಪ್ರಭಾ, ಪ್ರಮುಖವಾಗಿ ಗಣಿನಾಡು ಬಳ್ಳಾರಿ ಅಂದ್ರೆ ಅದೊಂದು ರಾಜಕೀಯ ಶಕ್ತಿ ಕೇಂದ್ರ ಅಂತ ಈ ಹಿಂದಿನಂದ್ರು ಕೂಡ ಕರೆಯಲಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಸರ್ಕಾರವನ್ನ ಕಟ್ಟುವ, ಒಂದು ಸರ್ಕಾರವನ್ನ ಬೆಳೆಸುವ ಒಂದು ಪ್ರಬಲತ್ವ ಅಥವಾ ಒಂದು ಪ್ರತಿಷ್ಠೆ ಇರುವಂತದ್ದು ಅದು ಬಳ್ಳಾರಿಯ ರಾಜಕೀಯ ನಾಯಕರಿಗೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಈಗಾಗಲೇ ಕೂಡ ಏನು ತಮ್ಮ ಪ್ರಾಬಲ್ಯವನ್ನ 2008 ರಲ್ಲಿ ಕೂಡ ರೆಡ್ಡಿ ಬ್ರದರ್ಸ್ ತೋರಿಸಿರುವಂತದ್ದು, ಜೊತೆಗೆ ಇದಕ್ಕೆ ಪ್ರಮುಖವಾಗಿ ರಾಮ್ಲು ಅವರು ಕೂಡ ಹೆಗಲಿಗೆ ಹೆಗಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಜನಾರ್ದನ್ ರೆಡ್ಡಿ ಮತ್ತೆ ಏನು ರಾಮ್ಲು ಅವರ ಮಧ್ಯೆ ಇರುವಂತಹ ಒಂದು ಮುನಿಸಿಗೆ ಪ್ರಮುಖವಾದಂತ ಕಾರಣವನ್ನ ನೋಡ್ತಾ ಹೋದ್ರೆ ಈಗ ನ್ಯೂಸ್ ಪಸ್ಟ್ ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವ ಮಾಹಿತಿ ಪ್ರಕಾರವಾಗಿ ಈ ಹಿಂದೆಂದು ಕೂಡ ಅಂದ್ರೆ ಯಾವಾಗ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಅವರು ಜೈಲ್ ಪಾಲಾಗ್ತಾರೋ ಅದ ನಂತರದಲ್ಲಿ ಎಲ್ಲ ಒಂದ್ ಕಡೆ ರೆಡ್ಡಿ ಪ್ರಾಬಲ್ಯತ್ವ ಕುಗ್ಗಿತು ಅನ್ನುವಂತ ಒಂದು ಮಾತುಗಳು ಕೇಳಿ ಬಂದವು. ಸಾಕಷ್ಟು ಜನಾರ್ದನ್ ರೆಡ್ಡಿ ಅವರು ರಾಜಕೀಯ ರೀ ಎಂಟ್ರಿ ಆಗುವ ಕುರಿತು ಸಾಕಷ್ಟು ಚರ್ಚೆಗಳು ಕೂಡ ನಡೆದವು. ಇದಾದ ಬಳಿಕ ಏನು ಅಕ್ರಮ ಗಣಿಗಾರಿಕೆ ವಿಚಾರವಾಗಿ 2010 ಕೂಡ ಕಾಂಗ್ರೆಸ್ ಪಾದಯಾತ್ರೆಯನ್ನು ಮಾಡಿತ್ತು. ತದನಂತರದಲ್ಲಿ ಸಿಬಿಐ ರೇಡ್ ಆದ ತಕ್ಷಣವೇ ಜನಾರ್ದನ್ ರೆಡ್ಡಿ ಅವರು ಕೂಡ 5-6 ವರ್ಷಗಳ ಕಾಲ ಜೈಲು ಪಾಲಾದ್ರು. ಈ ಹಂತದಲ್ಲಿ ಬಳ್ಳಾರಿಯ ರಾಜಕೀಯ ವಲಯವನ್ನ ಕಂಟ್ರೋಲ್ ತೆಗೆದುಕೊಂಡಂತದ್ದು ಸಚಿವ ಬಿ ಶ್ರೀರಾಮ್ಲು. ಯಾಕೆಂತ ಹೇಳಿದ್ರೆ ಹಿಂದೆ ಏನು ಜನಾರ್ದನ್ ರೆಡ್ಡಿ ಅವರು ಕಟ್ಟಿದಂತ ಒಂದು ಸಾಮ್ರಾಜ್ಯದಲ್ಲಿ ರಾಮ್ಲು ಅವರು ಅಧಿಕಾರಕ್ಕೆ ಬಂದ್ರು ಅನ್ನುವಂತ ಒಂದು ಚರ್ಚೆ ಈಗ ಪ್ರಬಲವಾಗಿ ಬಳ್ಳಾರಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ರಾಮ್ಲು ಅವರು ಏನು ಜನಾರ್ದನ್ ರೆಡ್ಡಿ ಅವರ ಜೈಲ್ ಪಾಲಾಗ್ತಿದ್ದಂತೆ ರಾಮ್ಲು ಅವರು ಕೂಡ ಏನು ಬಿಜೆಪಿಯಲ್ಲಿ ಸಾಕಷ್ಟು ಪ್ರಬಲ ನಾಯಕನಾಗಿ ಹೊರಹೊಮ್ಮಿದ್ರು. ಇದಾದ ಬಳಿಕ ರೆಡ್ಡಿ ಬ್ರದರ್ಸ್ ಗೆ ಏನು ಅಷ್ಟೊಂದು ಪ್ರಾಮಾಣಿಕತೆ ಸಿಗ್ಲಿಲ್ಲ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಈಗಾಗಲೇ ಹರಪನಹಳ್ಳಿ ಶಾಸಕ ಕರ್ನಾಕರ್ ರೆಡ್ಡಿ ಅವರು ಆಗಿರ್ಬೋದು, ಜೊತೆಗೆ ಬಳ್ಳಾರಿ ನಗರ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಕೂಡ ಬಿಜೆಪಿ ಏನು ಪಕ್ಷದಲ್ಲಿ ಇದ್ದುಕೊಂಡು ಶಾಸಕರಾಗಿದ್ರು ಕೂಡ ಅವ್ರಿಗೆ ಸಿಗಬೇಕಾದಂತ ಪ್ರಾಧಾನ್ಯ ಅಂದ್ರೆ ಸಚಿವ ಸ್ಥಾನ ಕೂಡ ಸಿಗ್ಲಿಲ್ಲ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇದೆ. ಇದಾದ ಬಳಿಕ ಏನು ಸಚಿವರ ಅವರು ಕೂಡ ರೆಡ್ಡಿ ಬ್ರದರ್ಸ್ ಪರವಾಗಿ ಕಾಳಜಿಯನ್ನ ತೋರ್ಲಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಏನು ಜನಾರ್ದನ್ ರೆಡ್ಡಿ ಮತ್ತೆ ರಾಮ್ಲು ಅವರ ನಡುವೆ ಮುನಿಸಿರುವಂತದ್ದು ಒಂದು ಮಾತುಗಳು ಈಗ ಸದ್ಯ ಬಳ್ಳಾರಿಯಲ್ಲಿ ಕೇಳಿ ಬರ್ತಾ ಇದಾವೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈ ಹಿಂದಲೂ ಕೂಡ ಅಂದ್ರೆ ಹಲವು ವರ್ಷಗಳಿಂದಲೂ ಕೂಡ ಒಳಮುಸುಕಿನ ಗುದ್ದಾಟ ರೆಡ್ಡಿ ಬ್ರದರ್ಸ್ ನ ಮತ್ತೆ ರಾಮ್ಲು ಅವರ ನಡುವೆ ಇತ್ತು ಅನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ರಾಮ್ಲು ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಜೈಲ್ ಪಾಲಾದ ಬಳಿಕ ಏನು ರೆಡ್ಡಿ ಬ್ರದರ್ಸ್ ಗೆ ಪ್ರಾಮುಖ್ಯತೆ ಸಿಗ್ಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ರಾಮ್ಲು ಅನ್ನುವಂತ ಒಂದು ಆಕ್ರೋಶ ಕೂಡ ಒಳಗೆ ಈಗ ರೆಡ್ಡಿ ಬ್ರದರ್ಸ್ ಇರುವಂತ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು ಸಭಾ.